ಆಮೇಲೆ ನೇಹಾ ಅವರು ಎಲ್ಲರ ಜೊತೆನೂ ಒಂದು ಒಳ್ಳೆ ರ್ಯಾಪೋ ಇಟ್ಕೊಂಡಿದ್ರು, ಎಲ್ಲರ ಜೊತೆ ತುಂಬ ಸ್ವೀಟಾಗಿ ಮಾತಾಡ್ತಿದ್ರು. ಮೋಸ್ಟ್ಲಿ ನೇಹಾ ಅವರು ಇರೋದೇ ಸ್ವೀಟಾಗಿ, ಸೊ ಎಲ್ಲರ ಜೊತೆನೂ ಅಷ್ಟೇ ಸ್ವೀಟಾಗೂ ಇದ್ದರು. ಬಟ್ ನಾವು ನೇಹಾ ಅವ್ರನ್ನ ಪ್ರಶಾಂತ್ ಸಂಬರ್ಗಿ ಅವ್ರ ಜೊತೆ ನೋಡಿದ್ರೆ ತುಂಬ ಕಡಿಮೆ ಮನೆಯಲ್ಲಿ, ಬಹುಶಃ ಇಬ್ಬರು ಕೂತ್ಕೊಂಡು ಮಾತಾಡಿದ್ದು ಈಗ ಫ್ರೀ ಏನೋ ಸಿಕ್ತು ಅಂತ ಫ್ರೀ ಸಿಕ್ಕಿರೋ ಟೈಮಲ್ಲಿ. ನೇಹಾ ಅವ್ರನ್ನ ಪ್ರಶಾಂತ್ ಅವ್ರ ಜೊತೆ ನೋಡಿದ್ರೆ ತುಂಬ ಕಡಿಮೆ ನಾವು. ಯಾವ ಕಾರಣಕ್ಕೆ ಅಂತ ಅಂದರೆ ಅವ್ರ ಜೊತೆ ಮಾತಾಡ್ತಿದ್ರೆ ಬೇರೆ ಏನಾದರೂ ಹೇಳ್ತಾರೆ ಅಂತನಾ? ಇಲ್ಲ ಇಲ್ಲ, ಫಸ್ಟ್ ವೀಕ್ ನನಗೆ ಅವ್ರ ಮೇಲೆ ಇದ್ದಿದ್ದ ಇಂಪ್ರೆಷನ್ನೇ ಟೋಟಲಿ ಡಿಫ್ರೆಂಟ್. ಅಂದರೆ ಈ ಮನುಷ್ಯ ಪಾಪ ಆಚೆ ಎಲ್ಲ ಅಂದ್ಕೊಂಡಿದ್ದಾರೆ ಇವ್ರು ತುಂಬ ರಫ್ ಆ್ಯಂಡ್ ಟಫು, ಬಟ್ ಹೀ ಸೋ ಸ್ವೀಟ್, ಏನೋ ಒಳ್ಳೆ ಇದು ಮಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ ಅಂತ. ಬರ್ತಾ 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 ಇಂಪ್ರೆಷನ್ನೇ ಚೇಂಜ್ ಆಗೋಯ್ತು. ಐ ಆಮ್ ಸಾರಿ, ಬಟ್ ದೆನ್ ಅವರು ಕೈ ಹಿಡ್ಕೊಳ್ಳೋ ರೀತಿ ಅದೆಲ್ಲ ನನಗೆ ಒಂಥರ ವಿಯರ್ಡ್ ಅಂತ ಅನ್ಸೋದು. ಅಂದರೆ ಟ್ರೈಂಗ್ ಟು ಗೆಟ್ ಕ್ಲೋಸ್ ಅನ್ನೋ ಥರ, ನಂಗೆ ಆ ಥರದ ಅವಶ್ಯಕತೆ ಇರಲಿಲ್ಲ. ಸೊ ಐ ವಾಸ್ ಅವೇ ಫ್ರಮ್ ಹಿಮ್. ಓಕೆ, ಪ್ರಶಾಂತ್ ಸಂಬರ್ಗಿ, ರಾಜಣ್ಣ ಕ್ಲೋಸ್ ಫ್ರೆಂಡ್ಸಾ ಇಲ್ಲ ಎನಿಮಿಗಳ? ಪ್ರಶಾಂತ್ ಸಂಬರ್ಗಿ ಡೆಫಿನೆಟ್ಲಿ ರಾಜಣ್ಣನ ಕ್ಲೋಸ್ ಫ್ರೆಂಡ್ ಥರ ಏನು ಟ್ರೀಟ್ ಮಾಡ್ತಿಲ್ಲ, ಬಟ್ ಹೀ ವೆರಿ ವೆಲ್ ನೋಸ್ ರಾಜಣ್ಣ ತುಂಬ ಇನ್ನೋಸೆಂಟ್ ಅಂತ. ಸೊ ಆ ಇನ್ನೋಸೆನ್ಸ್ನ ಯೂಸ್ ಮಾಡ್ಕೊಳ್ತಾರೆ. ಬಟ್ ರಾಜಣ್ಣನ ಕಡೆಯಿಂದ ಪ್ರಶಾಂತ್ ಸಂಬರ್ಗಿ ಒಂದೊಂದು ಸಲ ಒಳ್ಳೆಯವರು, ಒಂದೊಂದು ಸಲ ಕೆಟ್ಟವರು. ಒಳ್ಳೆಯವರಾಗಿದ್ದಾಗ ಒಳ್ಳೆಯವರಾಗಿರ್ತಾರೆ, ಕೆಟ್ಟವರು ಇದ್ದಾಗ ಕೆಟ್ಟವರಾಗಿರ್ತಾರೆ. ಬಟ್ ಅಲ್ಲಿ ಯಾರು ಯಾರಿಗೂ ಫ್ರೆಂಡ್ಸ್ ಅಲ್ಲ. ಪ್ರತಿ ಕ್ಷಣ ನಿಮ್ಮೊಂದಿಗೆ.